ಬೆಳಗಾವಿಯಲ್ಲೂ ಶುರುವಾಯಿತು ಆಪರೇಷನ್ ಹಸ್ತ ಬೆಳಗಾವಿಯ ಅಖಾಡಕ್ಕಿಳಿದ ಮಾಜಿ ಸಿಎಂ ಶೆಟ್ಟರ್ ಬೆಳಗಾವಿಯ ಅತೃಪ್ತ ಬಿಜೆಪಿ ನಾಯಕರ ಸೆಳೆಯಲು ತಂತ್ರ ಬೆಳಗಾವಿಯಲ್ಲೂ ಶುರುವಾಯಿತು ಆಪರೇಷನ್ ಹಸ್ತ ಅತೃಪ್ತ ಬಿಜೆಪಿ ನಾಯಕರ ಸೆಳೆಯಲು ಮುಂದಾಯಿತ ಕಾಂಗ್ರೆಸ್ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡಕ್ಕೆ ಕೈಗಾಳ ಯಾದವಾಡರನ್ನ ಕಾಂಗ್ರೆಸ್ ಗೆ ಆಹ್ವಾನಿಸಿದ್ರ ಜಗದೀಶ್ ಶೆಟ್ಟರ್ ರಾಮದುರ್ಗ ಕೈ ಶಾಸಕ ಅಶೋಕ್ ಪಟ್ಟಣ್ ಸಮ್ಮುಖದಲ್ಲಿ ಯಾದವಾಡ ಭೇಟಿ ಮಾಡಿದರು जगदीश शेट्टर महदेवप्प यादवाड़ मध्ये सुदीर्घ चर्चे आगिदे सो ई मूलक बेळगावियल्लू शुरुवायित आपरेशन हस्त अन्नुवंत प्रश्ने एदुरागिदे बेळगावीय अतृप्त बीजेपी नायकरन्न सेळेयोदक्के कांग्रेस मुंदागिदे अंत हेळलाग्ता इदु लिंगायत हागू मराठा समुदायद नायकरन्ने कई टार्गेट माडिदे माजी शासक महदेवप्प यादवाड़गे कई गाळ हाकिदे अंत हेळलाग्ता इदु यादवाड़न्न कांग्रेस गे जगदीश शेट्टर आह्वानिसिद्र याकंद्रे रामदुर्ग कई शासक अशोक पट्टण सम्मुखदल्लि यादवाड़रन्न भेटियागिद्रु सो भेटियागि सुदीर्घ मातुकते नडेदिदे ई मूलक अवरन्न कांग्रेस अंत सेळेयोदक्के मुंदाद्र अन्नुवंत प्रश्ने जगदीश शेट्टर महदेवप्प यादवाड़ मध्ये सुदीर्घ चर्चे आगिदे अशोक पट्टण आप्त सतीश जिनगार निवासदल्लि मातुकते आगिरोदु विधानसभा चुनावणेयल्लि बीजेपी टिकेट वंचितरागिद्दंत महदेवप्प एनु शेट्टर बीजेपियल्लिद्दाग एरडु दशकगळिंद अवर आप्तरागिद्रु सो महदेवप्प यादवाड़ लिंगायत बणजिग समुदाय के सेरदर सो शीघ्रवे माजी शासक अनिल बेनकेगू गाळ हाकलिरुवंत शेट्टर इवरु ओंदु कडे मराठा समुदायद नायकरु अनिल बेनके माजी शासकरु सो ई मूलक बेळगावियल्लू आपरेशन हस्त शुरुवायित अन्नुवंत प्रश्ने शीघ्रवे माजी शासक अनिल बेनकेगू शेट्टर गाळ हाकलिद्दारे मराठा समुदायद नायकरु अनिल बेनके माजी शासकरु ಇವರನ್ನು ಕೂಡ ಆಪರೇಷನ್ ಹಸ್ತದ ಮೂಲಕ ಕಾಂಗ್ರೆಸ್ ಅಂತ ಸೆಳೆಯುವಂತ ಪ್ರಯತ್ನ ಅಸೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಶ್ರೀರಾಮುಡು ಫೋನ್ ಸಂಪರ್ಕದಲ್ಲಿದ್ದಾರೆ ಸ ಚಂದ್ರು ಶ್ರೀರಾಮುಡು ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಹಸ್ತದ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಮೂಲಕ ಇಲ್ಲಿ ಬೆಳಗಾವಿಯಲ್ಲೂ ಆಪರೇಷನ್ ಹಸ್ತ ಶುರುವಾಗಿದೆ ಹಾಗಾದ್ರೆ ಪವಿತ್ರ ಏನು ಆಪರೇಷನ್ ಹಸ್ತದ ಒಂದು ಪರ್ವ ಈಗ ಶುರುವಾಗಿದೆ ಅಂತ ಹೇಳಬಹುದು ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಮಾಜಿ ಸಚಿವ ಶಾಸಕ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಯ ಬಿಜೆಪಿ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಾಕಷ್ಟು ಹರಿದಾಡ್ತಾ ಇದೆ ಅದರ ಬೆನ್ನಲ್ಲೇ ಮೊನ್ನೆ ಶನಿವಾರ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗದ ಬಿಜೆಪಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರನ್ನ ಭೇಟಿಯಾಗಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು ಪವಿತ್ರ ಏನು ಶಾಸಕ ರಾಮದುರ್ಗ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮತ್ತೆ ಮಾಜಿ ಮುಖ್ಯಮಂತ್ರಿ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ರಾಮದುರ್ಗದಲ್ಲಿ ಏನು ಲಿಂಗಾಯತ ಸಮಾಜದ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರುತ್ತೆ ಪವಿತ್ರ ಆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಆ ಒಂದು ಸಮಾಜದಿಂದ ಆಹ್ವಾನ ಮಾಡಲಾಗಿರುತ್ತೆ ಮತ್ತೆ ಸ್ಥಳೀಯ ಶಾಸಕರಾಗಿದ್ದರಿಂದ ಅಶೋಕ್ ಪಟ್ಟಣ್ ಕೂಡ ಆ ಒಂದು ಸಮಾರಂಭಕ್ಕೆ ಬಂದಿರ್ತಾರೆ ಮತ್ತೆ ಮಹದೇವಪ್ಪ ಯಾದವಾಡ್ ಕೂಡ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಮೂರು ನಾಯಕರು ಕೂತ್ಕೊಂಡು ಚರ್ಚೆ ನಡೆಸಿದಂತ ಒಂದು ಫೋಟೋ ಈಗ ವೈರಲ್ ಆಗಿರುವಂತದ್ದು ಈಗ ಏನಂತಂದ್ರೆ ಮಹದೇವಪ್ಪ ಯಾದವಾಡ್ ಅವರನ್ನ ಈ ವಿಚಾರವಾಗಿ ಮಾತಾಡಿದ್ರೆ ಮಹದೇವಪ್ಪ ಯಾದವಾಡ್ ಹೇಳುವಂತದ್ದು ಸದ್ಯ ಏನು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನವನ್ನ ಜಗದೀಶ್ ಶೆಟ್ಟರ್ ನೀಡಿಲ್ಲ ನನ್ಗೆ ಆ ರೀತಿ ಯಾವುದೇ ರೀತಿಯ ಚರ್ಚೆಗಳಾಗ್ಲಿಲ್ಲ ನೋಡೋಣ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಕದವನ್ನ ತಟ್ಲಿಕ್ಕೆ ಮಹದೇವಪ್ಪ ಯಾದವಾಡ್ ತಯಾರಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಪವಿತ್ರ ಜೊತೆಗೆ ಏನು
ಅಶೋಕ್ ಪಟ್ಟಣ್ ಮತ್ತೆ ಜಗದೀಶ್ ಶೆಟ್ಟರ್ ಮೂವರು ಕೂಡ ಕೂತ್ಕೊಂಡು ಸಾಕಷ್ಟು ಹೊತ್ತು ಚರ್ಚೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಮಹದೇವಪ್ಪ ಯಾದವಾಡ್ ಅವರನ್ನ ನೀವು ಕಾಂಗ್ರೆಸ್ಗೆ ಬನ್ನಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದರಲ್ಲಿ ಏನಂತಂದ್ರೆ ಅಶೋಕ್ ಪಟ್ಟಣ್ ಕೂಡ ಜಗದೀಶ್ ಶೆಟ್ಟರ್ಗೆ ಸಾಥ್ ನೀಡಿದ್ರು ಅನ್ನುವಂತ ಮಾಹಿತಿ ಮಹದೇವಪ್ಪ ಯಾದವಾಡ್ ಅವರ ಆಪ್ತ ಮೂಲಗಳಿಂದ ಸದ್ಯ ಕೇಳ್ಬರ್ತಾ ಇರುವಂತದ್ದು. ಹೀಗೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಅತೃಪ್ತ ಬಿಜೆಪಿ ಶಾಸಕರೇನಿದ್ದಾರೆ ಅಂತವರನ್ನ ಬಿಜೆಪಿ ನಾಯಕರನ್ನ ಎಳೆಯುವಂತ ಪ್ರಯತ್ನ ಇದೀಗ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಮೂಲಕ ಮಾಡ್ತಾ ಇದೆ ಅಂತ ಹೇಳ್ಬೋದು ಪವಿತ್ರ. ಸೊ ಒಂದು ಕಡೆ ಈಗ ನಾವು ಗಮನಿಸಬಹುದು ಮಹದೇವಪ್ಪ ಅವರು ಬಂದು ಲಿಂಗಾಯತ ಬಣಜಿಗ ಸಮುದಾಯಕ್ಕೆ ಸೇರಿದವರು, ಜೊತೆಗೆ ಇವರು ಮತ್ತೊಬ್ಬರು ಅನಿಲ್ ಬೆನಕೆ ಅವರು ಮರಾಠ ಸಮುದಾಯದ ನಾಯಕರು. ಸೊ ಈಗ ಈ ಮೂಲಕ ಈ ಅಂದರೆ ಲಿಂಗಾಯತ ಹಾಗೂ ಮರಾಠ ನಾಯಕರನ್ನೇ ಕಾಂಗ್ರೆಸ್ ಈ ಭಾಗದಲ್ಲಿ ಟಾರ್ಗೆಟ್ ಮಾಡ್ತಾ ಅಂತ ಪವಿತ್ರ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಸರ್ಕಾರದ ಅವಧಿಯಲ್ಲಿ ಅನಿಲ್ ಬೆನಕೆ ಶಾಸಕರಾಗಿದ್ದಂಥವರು, ಮಹದೇವಪ್ಪ ಯಾದವಾಡ್ ಕೂಡ ಬಿಜೆಪಿಯ ಶಾಸಕರಾಗಿದ್ರು ರಾಮದುರ್ಗ ಸಭಾ ಕ್ಷೇತ್ರದಿಂದ, ಮತ್ತೆ ಬಿಜೆಪಿ ಅವರಿಬ್ಬರನ್ನು ಕಡೆಗಣಿಸ್ತು ಅನ್ನುವಂತ ಮಾತು ಆ ಟೈಮಲ್ಲೇ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡ್ ಇದ್ರು ಕೂಡ ಅಲ್ಲಿ ರೇವಣ್ಣ ಅವರಿಗೆ ಟಿಕೆಟ್ ನೀಡೋದ್ರ ಮೂಲಕ ಮಹದೇವಪ್ಪ ಯಾದವಾಡ್ ಅವರನ್ನ ಬಿಜೆಪಿ ಸೈಡ್ ಲೈನ್ ಮಾಡಿತು. ಅದರಂತೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿಲ್ ಬೆನಕೆ ಹಾಲಿ ಶಾಸಕರು ಇದ್ರು, ಆಗ್ಲೂ ಕೂಡ ಅನಿಲ್ ಬೆನಕೆ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಿ ಡಾಕ್ಟರ್ ರವಿ ಪಾಟೀಲ್ಗೆ ಟಿಕೆಟ್ ನೀಡೋದ್ರ ಮೂಲಕ ಅಲ್ಲೂ ಕೂಡ ಅನಿಲ್ ಬೆನಕೆ ಅವ್ರನ್ನ ಸೈಡ್ ಲೈನ್ ಮಾಡ್ತು ಬಿಜೆಪಿ. ಹೀಗಾಗಿ ಸಹಜವಾಗಿನ ಇಬ್ರು ನಾಯಕರು ಅಸಮಾಧಾನದಲ್ಲಿ ಇದ್ದಾರೆ, ಜೊತೆಗೆ ಬಿಜೆಪಿಯ ನಾಯಕರಿಂದ ಸ್ವಲ್ಪ ಅಂತರವನ್ನ ಕೂಡ ಅವರು ಕಾಯ್ದುಕೊಂಡಿರುವಂತದ್ದು. ಒಂದ್ ಕಡೆ ಹಾಲಿ ಶಾಸಕರಿದ್ದಾಗ್ಲೇ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದೆ, ಇನ್ ಮುಂದೆ ಬಿಜೆಪಿದಲ್ಲಿ ಬಿಜೆಪಿಯಲ್ಲಿ ನಮ್ಮ ಭವಿಷ್ಯ ಏನು ಅನ್ನುವಂತ ಆತಂಕ ಕೂಡ ನಾಯಕರಿಗೆ ಇದೆ ಅಂತ ಖಂಡಿತ ಅನ್ಸುತ್ತೆ. ಹೀಗಾಗಿನೇ ಜಗದೀಶ್ ಶೆಟ್ಟರ್ ಮೂಲಕ ಕಾಂಗ್ರೆಸ್ ಇಬ್ಬರು ನಾಯಕರ ಜೊತೆ ಮಾತುಕತೆ ನಡೆಸಿ ಅವ್ರು ಇಬ್ಬರು ಕಾಂಗ್ರೆಸ್ ಸೆಳೆಯೋದ್ರ ಮೂಲಕ ಆ ಭಾಗದಲ್ಲಿ ಕಾಂಗ್ರೆಸ್ ಓಟ್ ಬ್ಯಾಂಕನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಪವಿತ್ರ. ಎಸ್ ಥ್ಯಾಂಕ್ ಯು ಗೋಪಾಲ್ ಕುಲಕರ್ಣಿ ನಿಮ್ಮೆಲ್ಲ ಮಾಹಿತಿಗಾಗಿ.